ಜನಾಂಗದ ಅಭಿವೃದ್ಧಿ ಸಹಕಾರ ಕೊಡ್ತೀವಿ. ವಿದ್ಯಾಭ್ಯಾಸಕ್ಕೆ, ಶಿಕ್ಷಣ ಕೌಶಲ ಅಭಿವೃದ್ಧಿ ಸಂಘಕ್ಕೆ ಸ್ವಲ್ಪ ಸಹಕಾರ ಕೊಡಬೇಕು. ನಮ್ಮ ಉದ್ದೇಶ, ನಮ್ಮ ಏನು ಕೋಲಾರ ಜಿಲ್ಲೆಯಲ್ಲಿ ಹಿಂದುಳಿದ ವರ್ಗದವರಿದ್ದಾರೆ, ಬಂದು ನಮ್ಮ ಒಂದು ಜನಾಂಗದವರು ವಿದ್ಯಾಭ್ಯಾಸ ಕಲ್ಪನೆ, ಇನ್ನು ಮುಂದೆ ನಾವು ಪ್ರತಿಯೊಬ್ಬ ಮನೆ ಮನೆಗೂ ಏನಿದೆ ನೋಂದಣಿ ಮಾಡಿ ಪ್ಲಸ್ ಅವ್ರ ಎಲ್ಲ ಮಟ್ಟದಲ್ಲೂ ಅವ್ರು ಪಡ್ಕೊಳ್ಳೋದಕ್ಕೆ ನಾವು ಸದಾ ಶ್ರಮಿಸೋದಕ್ಕೆ ಬದ್ಧರಾಗಿದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಇಡೀ ರಾಜ್ಯ ವ್ಯಾಪ್ತಿ ಪ್ರವಾಸ ಮಾಡ್ತೀವಿ, ನಮ್ದೇ ಆದ ರೀತಿಯಲ್ಲಿ ನಾವು ಹೋರಾಟ ಮಾಡ್ತೀವಿ. ವಿದ್ಯಾಭ್ಯಾಸ ಸೌಕರ್ಯ ಸಿಗಬೇಕು ಮತ್ತೆ ಉದ್ಯೋಗದಲ್ಲಿ ಮೀಸಲಾತಿ ಕೊಡಬೇಕು. ಆದಷ್ಟು ಸಮಾಜದ ಮಕ್ಕಳಿಗೆ ವಿದ್ಯೆಯನ್ನು ಹೆಚ್ಚಾಗಿ ಕೊಡಿಸೋ ದಿಕ್ಕಿನಲ್ಲಿ, ವಿದ್ಯೆಯಿಂದ ಯಾರಾದರೂ ವಂಚಿತರಾಗಿದ್ದರೆ ವಿದ್ಯೆಯನ್ನು ಕೊಡುವಂಥ ಒಂದು ಕೆಲಸನ ನಾನು. ಸರ್, 150 ತೋಟು, 150 ತೋಟ ವಿ ನಾರಾಯಣಪ್ಪ, ಕೋಲಾರ ಜಿಲ್ಲೆ 74 ಮತಗಳ ಸರ್. ನಾವು ಎಲ್ಲ ಜನಾಂಗದ ಅಭಿವೃದ್ಧಿ ಸಹಕಾರ ಕೊಡ್ತೀವಿ. ವಿದ್ಯಾಭ್ಯಾಸಕ್ಕೆ ಬಡ ಮಕ್ಕಳಿಗೆ ಸಂಘದ ಅಭಿವೃದ್ಧಿಗೆ ಸಹಕಾರ ಮಾಡ್ತೀವಿ ಸರ್. ಶಿಕ್ಷಣ ಕೌಶಲ ಅಭಿವೃದ್ಧಿ ಸಂಘಕ್ಕೆ ಸ್ವಲ್ಪ ಸಹಕಾರ ಕೊಡಬೇಕು ಅಂತ ಹೇಳಿ ಅಲ್ಲ, ಎಲ್ಲ ಮತದಾರರು ನಮಗೆ ಅವರ ಪರೋಕ್ಷ ಮತ್ತು ಪ್ರತ್ಯಕ್ಷವಾಗಿ ಸಹಕರಿಸಿದಕ್ಕೆ ಎಲ್ಲರಿಗೂ ವಂದನೆಗಳು, ಅಭಿನಂದನೆಗಳು. ಪ್ಲಸ್ ಇವರು ನಮ್ಮ ಅಧ್ಯಕ್ಷರಾಗಿ ಈ ದಿನ ನಮಗೆ ಜಯ ಗಳಿಸಿದ್ದಕ್ಕೆ ತುಂಬ ನಮ್ಮ ಎಲ್ಲ ಕುಲ ಬಾಂಧವರಿಗೂ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ನಮ್ಮ ಉದ್ದೇಶ, ನಮ್ಮ ಏನು ಕೋಲಾರ ಜಿಲ್ಲೆಯಲ್ಲಿ ಹಿಂದುಳಿದ ವರ್ಗದವರಿದ್ದಾರೆ, ಬಂದು ನಮ್ಮ ಒಂದು ಜನಾಂಗದವರು ಯಾವ ಬಡಮಟ್ಟದಲ್ಲಿದ್ದಾರೆ ಅವ್ರಿಗೆ ನಾವೊಂದು ವಿದ್ಯಾಭ್ಯಾಸ ಕಲ್ಪನೆ, ಪ್ಲಸ್ ಅವ್ರಿಗೆ ಒಂದು ಈ ನಮ್ಮ ಸಂಘದಲ್ಲಿ ನೋಂದಣಿ ಆಗಿಲ್ಲ ಇನ್ನೂ ಯಾರೂ, ಪ್ಲಸ್ ಅವ್ರಿಗೆ ಎಲ್ಲ ಮಟ್ಟದಲ್ಲೂ ಇಲ್ಲಿ ಇರೋ ಒಂದು ಅನುಕೂಲವನ್ನು ಅವ್ರಿಗೆ ತಿಳಿಸಿ ಅವ್ರು ಪಡ್ಕೊಳ್ಳೋದಕ್ಕೆ ನಾವು ಸದಾ ಶ್ರಮಿಸೋದಕ್ಕೆ ಬದ್ಧರಾಗಿದ್ದೀವಿ. ನಮ್ಗೆ ಗೆಲ್ಸೋದಕ್ಕೆ ಎಲ್ಲ ನಮ್ಮ ಸಮಾಜದವ್ರು ಬಾಂಧವರ್ಗೂ ಈ ದಿನ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೀವಿ. ಚಿಕ್ಕಮಗಳೂರಿಂದ ಅವಿರೋಧವಾಗಿ ಆಯ್ಕೆ ಆಗಿದ್ದೀನಿ. ಇಡೀ ಕರ್ನಾಟಕದಲ್ಲಿ ಆರ್ಯ ಈಡಿಗ ಸಮಾಜ ಹಿಂದುಳಿದ ವರ್ಗದಲ್ಲಿ ಎರಡನೇ ಸ್ಥಾನ ಪಡೆದಿರುವಂಥ ಒಂದು ಸಮಾಜ. ಆ ಹಿಂದುಳಿದ ವರ್ಗಕ್ಕೆ ಸೇರಿರುವಂಥ ಕುಲಕಸುಬುಗಳಲ್ಲಿ ನಮ್ಮ ಈಡಿಗ ಸಮಾಜದ ಕುಲಕಸುಬನ್ನು ಸರ್ಕಾರ ಬ್ಯಾನ್ ಮಾಡಿದಂಥ ಸಂದರ್ಭದಲ್ಲಿ ಆ ಕುಲಕಸುಬನ್ನು ನಂಬಿರುವಂಥ ನಮ್ಮ ಜನಾಂಗದವರಿಗೆ ಯಾವುದೇ ಪುನರ್ವಸತಿ ಆಗಿಲ್ಲ. ಮುಂದಿನ ದಿನಗಳಲ್ಲಿ ನಾವು ಇಡೀ ರಾಜ್ಯವ್ಯಾಪ್ತಿ ಪ್ರವಾಸ ಮಾಡ್ತೀವಿ, ನಮ್ಮದೇ ಆದ ರೀತಿಯಲ್ಲಿ ನಾವು ಹೋರಾಟ ಮಾಡ್ತೀವಿ. ಆ ಹೋರಾಟದ ಮುಖಾಂತರ ನಮಗೆ ಅಭಿವೃದ್ಧಿ ನಿಗಮ ಆಗಬೇಕು. ಅಭಿವೃದ್ಧಿ ನಿಗಮದಿಂದ ಅಲ್ಲಿ ಏನು ನಿರಾಶ್ರಿತ ಆಗಿದ್ರೋ ಅವರಿಗೆ ಪುನರ್ವಸತಿ ಆಗಬೇಕು. ಆ ನಿರಾಶ್ರಿತ ಕುಟುಂಬಕ್ಕೆ ಮತ್ತು ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸ ಸೌಕರ್ಯ ಸಿಗಬೇಕು ಮತ್ತು ನಮಗೆ ಉದ್ಯೋಗದಲ್ಲಿ ಸರ್ಕಾರದ ಉದ್ಯೋಗದಲ್ಲಿ ನಮಗೆ ನಮ್ಮದೇ ಆದ ರೀತಿಯಲ್ಲಿ ಮೀಸಲಾತಿ ಕೊಡಬೇಕು ಅಂತೇಳಿ ನಾವು ಆಗ್ರಹ ಮಾಡ್ತೀವಿ. ಅಲ್ಲ, ಯೋಜನೆ ಅಂತ ಹೇಳಿದ್ರೆ ನಮ್ಮದು ನಮ್ಮ ಸಮಾಜ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥ ಸಮಾಜ, ಮುಖ್ಯವಾಗಿ ನಮ್ಮ ಸಮಾಜದ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಸಿಗಬೇಕು. ವಿದ್ಯೆ ಒಂದು ಸರಿಯಾಗಿ ಸಿಕ್ಬಿಟ್ರೆ ಅವರು ತಮ್ಮ ಜೀವನದಲ್ಲಿ ಮುಂದೆ ಏನು ಬೇಕಾದರೂ ಪಡ್ಕೋತಾರೆ ಅಂತೇಳಿ ಅದು ನನ್ನ ಒಂದು ಮತ್ತು ನಮ್ಮ ತಂದೆಯವರಾದಂಥ ಪೂಜ ಆರಲ್ ಜಾಲಪ್ಪಜಿಯವರ ಒಂದು ಆಶಯ ಕೂಡ ಅದೇ ಆಗಿತ್ತು. ಹಾಗಾಗಿ ನನಗೆ ಸಿಕ್ಕಿರೋ ಅವಕಾಶ ಬಳಸ್ಕೊಂಡು ನನಗಿರ್ತಕ್ಕಂಥ ಸುಮಾರು 20 ವರ್ಷಗಳ ಶೈಕ್ಷಣಿಕ ರಂಗದಲ್ಲೇ ನಾನು ಕೆಲಸ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ಬಳಸಿ ಆದಷ್ಟು ನಮ್ಮ ಸಮಾಜದ ಮಕ್ಕಳಿಗೆ ವಿದ್ಯೆಯನ್ನು ಹೆಚ್ಚಾಗಿ ಕೊಡಿಸೋ ದಿಕ್ಕಿನಲ್ಲಿ, ವಿದ್ಯೆಯಿಂದ ಯಾರಾದರೂ ವಂಚಿತರಾಗಿದ್ದರೆ ಸ್ಕೂಲ್ ಡ್ರಾಪ್ಔಟ್ಸು ಅಂತಿಂಥವ್ರಾಗಿದ್ದರೆ ಅವ್ರನ್ನ ಐಡೆಂಟಿಫೈ ಮಾಡಿ ಏನಾದರೂ ಮಾಡಿ ಶಾಲೆಗಳಿಗೆ ಅವ್ರಿಗೆ ಕಳಿಸಿ ವಿದ್ಯೆಯನ್ನು ಕೊಡುವಂಥ ಒಂದು ಕೆಲಸನ ನಾನು ಮಾಡೋಣ ಅಂದ್ಕೊಂಡಿದ್ದೀನಿ. ಅದು ಮೊನ್ನೆ ಮುಖ್ಯಮಂತ್ರಿಗಳಾದಂಥ ಬೊಮ್ಮಾಯಿಯವರು ಅದನ್ನು ಮಾಡಿಕೊಡುತ್ತಾರೆ ಅಂತೇಳಿ ನಮಗೆ ಭಾಳ ನಂಬಿಕೆ ಇದೆ. ನಾನು ನಮ್ಮ ಈಗ ಬರುವ ಆಡಳಿತ ಮಂಡಳಿಯ ಜೊತೆಯಲ್ಲಿ ಕೈಗೂಡಿಸಿ ನಾನು ಅದಕ್ಕೂ ಕೂಡ ನಾನು ಪ್ರಯತ್ನ ಮಾಡ್ತೀನಿ. ಎಲ್ಲ ಮತದಾರರಿಗೂ ಮತ್ತು ಮುಖ್ಯವಾಗಿ ನಮ್ಮ ಸಮಾಜದ ಎಲ್ಲ ಬಂಧುಗಳಿಗೂ ಮತ್ತು ನಮ್ಮ ರಾಜ್ಯದ ಪ್ರತಿಯೊಬ್ಬ ಅವರಿಗೂ ಕೂಡ ನಾವು ಮುಂಬರುವ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ. ಈಗ ಏನಿಗೆ ಕಾಡ್ತಾ ಇದೆ, ಕಳೆದ 3 ವರ್ಷಗಳಿಂದ ನಮಗೆ ಈ ಕೋವಿಡ್ ಅನ್ನೋ ರೀತಿಯಲ್ಲಿ
ಈ ಸಂಕ್ರಾಂತಿ ಹಬ್ಬಕ್ಕೆ ಕಳೆದ ಕೂಡಲೇ ಎಲ್ಲ ಕೂಡ ಅದು ನಶಿಸಿ ಹೋಗಲಿ ಅಂತೇಳಿ ನಾನು ಆ ಭಗವಂತನಲ್ಲಿ ಬೇಡ್ಕೊಳ್ತೀನಿ. ಮತದಾನ ಎಣಿಕೆ ನಡೀತಾ ಇದೆ. ನಮ್ಮ ತಿಮ್ಮೇಗೌಡ ಸಿಂಡಿಕೇಟು ಭಾರಿ ಭರ್ಜರಿಯಿಂದ ಗೆಲ್ತದೆ. ಅವರ ಮುಖಂಡತೆ ಅವರೇ ಈ ಸಲ ಅಧ್ಯಕ್ಷ ಆಗ್ತಾರೆ. ಅವರ ನೇತೃತ್ವದಲ್ಲಿ ಕರ್ನಾಟಕದಂತ ನಮ್ಮ ಈಡಿಗರು ವೃದ್ಧಿ ಆಗಲಿ, ಅವರಿಗೆ ಶುಭಾರೈಸ್ತೀವಿ.